ಇನ್ನು ಇಂದಿನಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ ಹಾಗಾಗಿ ಸರ್ಕಾರಿ ಕಾರು ಸಚಿವರಿಂದ ದೂರ ಹೋಗ್ತಾ ಇದೆ ಬಹುತೇಕ ಸಚಿವರು ಸರ್ಕಾರಿ ಕಾರನ್ನ ಇವತ್ತು ವಾಪಸ್ ನೀಡುವಂತ ಪ್ರತಿಕ್ರಿಯೆ ನಡೆಯತಾ ಇದೆ ಆ ನಡುವೆ ಸರ್ಕಾರಿ ಕಾರಿಗೆ ಸಚಿವರೊಬ್ಬರು ವಿಶೇಷ ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಸರ್ಕಾರಿ ಕಾರಿಗೆ ಪೂಜೆ ಸಲ್ಲಿಸಿದ್ದಾರೆ ಮಿನಿಸ್ಟರ್ ಸಚಿವ ಡಾಕ್ಟರ್ ಕೆಸಿ ನಾರಾಯಣ ಗೌಡರು ಸರ್ಕಾರಿ ಕಾರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ बहुत भावुक आ कार वापस कल्सकोटे के आरपेटे निवास सचिव नारायण गौड़ कार पूजे अदान बीलकोटे इवतु नीति समिति अनौंस आगे सरकारी कारू सचिव सरकारी कारू सरकार बहुत फेसिलिटी कारू वापस आगते नीति समिति जारी है अदरली रीतिया भावनात्मक बीलकोड़े इवत राज्य का ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸೋ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಸಚಿವರು ಕಾರನ್ನ ಬೀಳ್ಕೊಡುಗೆ ಮಾಡ್ತಿದ್ದಾರೆ ಅಂತಂದ್ರೆ ಇವತ್ತಿಂದ ಆ ಕಾರು ಸಚಿವರದಲ್ಲ ಅವರ ಪರ್ಸನಲ್ ಕಾರುಗಳಲ್ಲ ಅವರು ಓಡಾಟ ಮಾಡಬೇಕಾಗುತ್ತೆ ಸರ್ಕಾರದಿಂದ ಯಾವುದೇ ಸೌಲತ್ತುಗಳನ್ನ ಅಂದ್ರೆ ಕಾರು ಇತರ ಇಂಧನ ಸೌಲತ್ತು ಯಾವುದನ್ನ ಬಳಕೆ ಮಾಡೋದಿಲ್ಲ ಇನ್ನ ಬಹುತೇಕ ಅವರ ಅವಧಿ ಮುಗಿತು ಅಂತಾನೆ ಇನ್ನೇನು ಕೆಲವು ದಿನ ಅವಧಿ ಇದೆ ನಾಮಕವಸ್ತಿಗೆ ಈಗಾಗಲೇ ಕೊನೆಯ ಅಧಿವೇಶನ ಕೂಡ ಮುಗಿದಿದೆ ಕಾರು ಕೂಡ ವಾಪಸ್ ಆಗಿದೆ ಮುಂದಿನ ಚುನಾವಣೆಯಲ್ಲಿ ಗೆದ್ರೆ ಕಾರು ಸಚಿವ ಸ್ಥಾನ ಸಿಕ್ರೆ ಅಧಿಕಾರ ಸಿಕ್ರೆ ಸಚಿವ ಸ್ಥಾನ ಹಾಗಾಗಿ ಒಂದು ಭಾವನಾತ್ಮಕ ಬೀಳ್ಕೊಡುಗೆ ಮತ್ತು ಧಾರ್ಮಿಕ ರೀತಿಯಲ್ಲಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕಡೆ ಅಂದ್ರೆ ಕರ್ನಾಟಕದಲ್ಲಿ ಬಹುತೇಕ ವಾಹನಗಳನ್ನ ದೇವರು ಅಂತ ಪೂಜಿಸುವಂತ ಸಂಪ್ರದಾಯ ಇದೆ ಆ ಸಂಪ್ರದಾಯದ ಪ್ರಕಾರ ಈ ಕಾರನ್ನ ಪೂಜೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನಾರಾಯಣ ಗೌಡರು ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ